ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದ ಕಿಜಪ್ ನಗರಸಭಾ ವ್ಯಾಪ್ತಿಯ 20, 21 ಮತ್ತು 23ನೇ ವಾರ್ಡ್ಗಳ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾರ್ವಜನಿಕರು ತುಂಬ ಕಷ್ಟಪಡುತ್ತಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭಾ ಸದಸ್ಯರಾದ ಶಕ್ತಿವೇಲು ಮುಖಂಡರಾದ ಖಾನ್ ರವರು ನಗರಸಭಾ ಕಾರ್ಯವೈಖರಿಯನ್ನು ಖಂಡಿಸಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಕೆಎನ್ ಸುಜಾತಾರವರಿಗೆ ಸಮಸ್ಯೆಯನ್ನು ಪರಿಹರಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನೀರು ಅಂತಂದ್ರೆ ಈಗ ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ, ಎಲ್ಲ ಪೇಪರ್ಗಳು ಅದು ಇದೆ, ಗಲೀಜೆಲ್ಲ ಬಿದ್ದೆಲ್ಲ ಅಲ್ಲೆಲ್ಲ ಸ್ಟಕ್ ಆಗಿದೆ. ಅದನ್ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಆರಾಮಾಗಿ ಬರೋದಿಲ್ಲ. ಫಸ್ಟ್ ಅಂತ ನೀರು ಇಲ್ಲ, ಬರ್ತಾ ಇದ್ದಿಲ್ಲ. ಒಂದು ವರ್ಷದಿಂದ ಕೆಜಿಎಫ್ ಎಲ್ಲಿನ ಮನೆ ಬರಲಿ ಇಲ್ಲೇ ಫಸ್ಟ್ ಮನೆ ತುಂಬತ್ತೆ, ಈ ತುಂಬ ಈ ನೀರು ಹೋಗಲ್ಲ. ಆ ನೀರು ಎಲ್ಲಾನ ಬ್ಲಾಕ್ ಆಗಿದೆ, ಬ್ಲಾಕ್ ಇಲ್ಲ. ಈ ನೀರು ಫುಲ್ ಆಗ್ತಿದ್ರೆ ಈ ನೀರು ಹೋಗಲ್ಲ. ಇದು ಯಾವಾಗ ಕಮ್ಮಿ ಆಗಲ್ವಾ ಈ ನೀರು ಬೇರೆ ಅವಾಗಂದ್ರೆ ಇದು ರಿವರ್ಸ್ ಆಗತ್ತೆ. ಈಗ ತುಂಬಿಟ್ಟು ಆ ಪೇಪರ್ ಗಿಪರ್ ಎಲ್ಲ ಬರದೆ ಎಷ್ಟೋ ಕ್ಲೀನ್ ಮಾಡಿದ್ರು ನೀರು ಹೋಗ್ತಾ ಇಲ್ಲ. ಮನೆ ಬಂದ್ರೆ ಬ್ಲಾಕ್ ಯಾವಾಗ ಕ್ಲಿಯರ್ ಮಾಡ್ಬಿಡ್ತಾರೆ ಮೇಡಮ್? ನಾವೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ, ಮನೆ ಬಂದ್ರೆ ಮಾತ್ರ ಪ್ರಾಬ್ಲಮ್ ಬರುತ್ತೆ. ಅದೇ ಡ್ರೈನೇಜ್ ಕಟ್ಟಬೇಕು ಮೇಡಮ್. ಅವರು ಒಂದು ಡ್ರೈನೇಜ್ ಇದೆಲ್ಲ ಮೇಡಮ್, ಅದೆರಡು ಮಾಡ್ಬೇಕಂತ ಇರೋದು. ಓವರ್ ನೀರ್ ಬರುತ್ತೆ ಕಡೆಯಿಂದ, ಏನಾಗ್ಬೇಕು ನಾವು ಮಾಡ್ತೀವಿ. ಮುನ್ಸಿಪಾಲಿಟಿ ಕಡೆಯಿಂದ 90% ವರ್ಕ್ ಇರೋದು ನಮ್ದು. ಏನ್ ಪ್ರಾಬ್ಲಮ್ ಇದೆ ಮುನ್ಸಿಪಾಲಿಟಿ ಲೆಟರ್ ಹಾಕಿ ಇಂತ ಪ್ರಾಬ್ಲಮ್ ಇದೆ, ಡ್ರೈನೇಜ್ ಎಲ್ಲ ಒಳ್ಳೆ ಕಟ್ಟಿ ಕಟ್ಟರೆ ಕ್ಲಿಯರ್ ಆಗತ್ತೆ ಅಂತ. ಇಲ್ಲಿಂದ ಮಶಾನ ಒಂದಿದೆ, ಇದೆ ರಾಜ್ಕಾಲ್ವೆ ಕರ್ಕೊಂಡು ಹೋಗ್ಬಿಟ್ಟು ಮುಸ್ಲಿಂ ಮಶಾನ ಹೋಗೋದು ನಿಲ್ಸಿದ್ದಾರೆ. ಒಂದ್ 30-40 ವರ್ಷ ಮುಂಚೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ, ಆ ಬ್ರಿಡ್ಜ್ ಹೊಡೆದೋಗ್ಬಿಟ್ಟಿದೆ. ಈ ಮಣ್ಣೆಲ್ಲ ಹೋಗ್ಬಿಟ್ಟು ಅಲ್ಲಿ ಸೇರ್ಬಿಟ್ಟಿದೆ. ಅದು ಮುನ್ಸಿಪಲ್ ಲಿಮಿಟ್ ಇಲ್ಲ, ಅದು ವಿಲೇಜ್ ಲಿಮಿಟ್. ಅದು ಮಣ್ಣು ಎತ್ತಿಲ್ಲ, ಆ ಮಣ್ಣು ಎತ್ತ ರಿಮೂವ್ ಮಾಡಿದ್ರೆ ಸ್ವಲ್ಪ ನೀರು ಪಾಸ್ ಆಗೋಗುತ್ತೆ. ಮಶಾನ ಹತ್ರ ಮೂವತ್ತು ಲಕ್ಷ ಆಗಿದೆ ಒಂದು ಬ್ರಿಡ್ಜ್ ಕಟ್ಟೆಗೆ. ಅಲ್ಲಿಂದ ಮೂವ್ ಮಾಡ್ಬೇಕು ಅದ್ ಮಣ್ಣೆಲ್ಲ, ಒಂದು 2-3 ಕಿಲೋಮೀಟರ್ ಮಣ್ಣು ಎತ್ತಬೇಕು, ಫುಲ್ ತುಂಬಿಡಿದೆ. ನೀರು ಹೋಗಕ್ಕೆ ಚಾನ್ಸ್ ಕಮ್ಮಿ ಆಗಿದೆ, ನಮ್ದು ಸ್ಲೋ ಹೋಗುತ್ತೆ. ಆ ನೀರು ಫಾಸ್ಟ್ ಆಗೋದ್ರೆ ಇಲ್ಲಿ ಬರಲ್ಲ, ನೀರು ತುಂಬಿಟ್ಟು ಕಡಿಮೆ ಆಗುತ್ತೆ. ಏನಿದ್ರು ಸಪರೇಟ್ ಡಿವೈಡ್ ಮಾಡಬೇಕು. ಆಲಮರದಿಂದ ಎಲ್ಲಿ ಮಳೆ ಬಂದು ಇಲ್ಲಿ ನೀರು ಬರುತ್ತೆ. ಮೊನ್ನೆ 40 ನಿಮಿಷ ನೀರು ಮಳೆ ಬಂದು ನೀರು ತುಂಬಿತ್ತು. ನನ್ನಿಂದ ಮೊನ್ನೆನ ಪರವಾಗಿಲ್ಲ, ಫುಲ್ ಆಗಿ ಮದ್ದು ಒಂದು ದಿವಸ ಬಂತು. 40 ನಿಮಿಷ ನೀರು ತುಂಬಿಡ್ತು, ಹೋಗಕ್ಕೆ ದಾರಿ ಇಲ್ಲ. ನೀರು ರಾಜ್ಕಾಲ್ವ ಟೋಟಲ್ ಆಗಿ ತಗೊಂಡ್ ಬಂದು ಉಡ್ಗಂಪೇಟೆಯಲ್ಲಿ ಬಿಟ್ಬಿಟ್ಟಿರೋದ್ಕೋಸ್ಕರ ಹಾಗೆ ನೀರ್ ತುಂಬಿಟ್ಟು ಉಡ್ಗಂಪೇಟೆ ಜನಾಗೆ ಅವಾಗವಾಗ ಕಷ್ಟ ಪಡ್ತಾ ಇದೆ. ಯಾವಾಗ ಮಳೆ ಬಂದ ಕೂಡ ಒಂದು 1/2 ಗಂಟೆ ಮಳೆ ಬಂದ್ರೆ ನಮ್ಮ ಮನೆಗೆ ಬಂದು ಉಡ್ಗಂಪೇಟೆ ಶ್ರೀರಾಮ್ ನಗರ್ ಉಡ್ಗಂಪೇಟೆ ಫಿಸ್ಟ್ ಲೈನು ಇಂಥ ಏರಿಯಾಗೆ ವಾರ್ಡ್ ನಂಬರ್ 23, 20, 21ಗೆ ಈ 3 ವಾರ್ಡ್ ಹೊರಗಡೆ ನೀರ್ ಸೇರಿಬಿಡುತ್ತೆ. ಉಡ್ಗಂಪೇಟೆಯಲ್ಲಿ ಮಶಾನ ಇದೆ, ಆ ಮಶಾನ ಹತ್ರ ಇಂದ ದೊಡ್ಡ ಟ್ರೈನ್ ರಾಜ್ಕಾಲ್ವೆ ಕಟ್ಟಿಲ್ಲ, ಹಂಗೆ ಪೆಂಡಿಂಗ್ ಇಲ್ಲಿ ಇದೆ. ಅದು ಬಾಲ ವರ್ಷ ನೀರೋದೆಲ್ಲ ನೀರು ಬಂದು ಮಣ್ಣು ತುಂಬಿಟ್ಟು ನೀರು ಹೋಗೋಕ್ಕೆ ದಾರಿನೇ ಇಲ್ಲ. ಆ ಮಣ್ಣು ಎತ್ತಿ ಅಂತ ಎತ್ತಿ ನಾವು ಕೂಡ ಬಾಲ ಜನ ಹತ್ರ ಗೌರ್ಮೆಂಟ್ ಹತ್ರ ಹೇಳ್ಬಿಟ್ಟಿದ್ದೀವಿ, ಎತ್ತಕ್ಕಾಗಿಲ್ಲ. ಅದು ಮುನ್ಸಿಪಾಲ್ ಲಿಮಿಟ್ಗೆ ಸೇರಲ್ಲ. ಅದೇನು ನಾವು ಮಣ್ಣು ಎತ್ತಿಬಿಟ್ಟು ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ನೀರು ಹಂಗೆ ದಾರಿಯನ್ನು ಮಾಡಿಕೊಟ್ರೆ ಈ ಇದಕ್ಕೆ ನೀರು ಬರಲ್ಲ. ಅದನ್ನು ನೋಡಿ ಹಿಂಗೆ ಡ್ರೈನೇಜ್ ಎಲ್ಲ ಸತೋಗ್ಬಿಟ್ಟಿದಲ್ಲ, ಯಾವಾಗೇ ಕಟ್ಟಿರೋದಿದು. ಅದು ಕಟ್ಟಿ ಒಂದು 30-40 ವರ್ಷ ಆಗಿದೆ. ಇವಾಗ ನಾವು ಗೆದ್ದುಬಿಟ್ಟು ಅವ್ರು ಕಟ್ಟಿ ಅಲ್ದದ್ದು ಯಾವುದು ಮುನ್ಸಿಪಾಲ್ಟಿ ಅಂತ ಇನ್ನೂ ಫಂಡ್ಸ್ ಏನಿಲ್ಲ. ನಾವು ಟ್ರೈ ಮಾಡ್ತಾ ಇದ್ದೀವಿ ಕಟ್ಟಕ್ಕೆ, ಕೌನ್ಸಿಲರ್ ಟ್ರೈ ಮಾಡ್ತಾ ಇದ್ದೀವಿ, ನಾವು ಟ್ರೈ ಮಾಡ್ತಾ ಇದ್ದೀವಿ ಕಟ್ಟಕ್ಕೆ, ಬರೆದು ಕೊಟ್ಟಿದ್ದು ಯಾವ್ದನ್ನ ಫಂಡ್ ಬಂದರೆ ಇದು ಸೇರಿಸಿ ಅಂತ. ಇವತ್ತಾಗತ್ತೆ ನಾಳೆ ಆಗತ್ತೆ ಇದೇ ನಡೀತಾ ಇದೆ. ನಮಗೆ ಗ್ಯಾರಂಟಿ ಇದೆ ಬಂದು ಬರೋ ತಿಂಗಳು ಇದು ಕಟ್ಬೋದು ಅಂತ. ಇವಾಗ ಎಮರ್ಜೆನ್ಸಿಗೆ ಆ ಮಣ್ಣು ಜೆ ಸಿ ಪಿ ಕೆಲಸ ಮಣ್ಣನ್ನು ಎತ್ತರೆ ನೆಕ್ಸ್ಟ್ ಮಳೆ ಬಂದರೆ ಇಲ್ಲಿ ನೀರು ಬರೋಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಒಂದು ದಿವಸ ಉರ್ಗಂಪೇಟೆ ಫಿಸ್ಟ್ ಲೈನು ಇಂಥ ವಾರ್ಡಲ್ಲ ಟೋಟ್ಲ ಮಡ್ಕೊಂಡು ಹೊರಟೋಗ್ಬಿಡದೆ. ಆವಾಗ ಗೌರ್ಮೆಂಟ್ಗೆ ಗೊತ್ತಾಗುತ್ತೆ, ಹೌದು ಹೌದು ಇಲ್ಲಿ ಒಂದು 10 ಜನ ಸೊತ್ತೋಗಿದ್ದಾರೆ ಅಂತ. ಆವಾಗ ಗೊತ್ತಾಗಲ್ಲ,
ಸರ್ ಈಗ ಎಮ್ ಎಲ್ ಎ ಅವರು ಬಂದು ಆ ಗೋಡೆನ ಹೈಟ್ ಮಾಡಿ ಎಲ್ಲ ಮಾಡಿದ್ರಲ್ಲ ಸರ್, ಮತ್ತೆ ಅದು ಮಾಡಿ ಹಿಂಗ ಆದ್ರೆ ಏನ್ ಸರ್? ಅದು ಹೌದು ಸರ್, ಎಮ್ ಎಲ್ ಎ ಬರೋಕೆ ನಾವೇ ಕೌನ್ಸಿಲ್ ಇದೀವಿ, ಆ ಟೈಮಲ್ಲಿ ನಮ್ಮ ಫಂಡಿಯಲ್ಲಿ ಅದು ಕೊಟ್ಬಿಟ್ಟು ಕಟ್ಟಿರೋದು ನಿಜ. ಗೋಡೆ ಕಟ್ಟಿರೋದು 2 ಅಡಿ, ನೀರು ಬರ್ತಾ ಇರೋದು 10 ಅಡಿ, 4-5 ಅಡಿ ಹೈಟ್ ಬಂದ್ರೆ ನೀರು. ಎಲ್ಲಿಂದ ಹೊಸದು ಒಂದು ಡ್ರೈನೇಜ್ ಅಶೋಕನಗರ ರೋಡಿಂದ ಕ್ರಾಸ್ ಮಾಡಿದ್ರು, ಹೋಗಿ ನೋಡಿ, ಸುಮ್ಮನೆ JCB ಕಳ್ಸ ಹೊಡೆದ್ ಬಿಟ್ರು, ಡ್ರೈನೇಜ್ ಕಟ್ಟಿಲ್ಲ, ಡ್ರೈನೇಜ್ ಕಟ್ಟಿಲ್ಲ. ಇವಾಗ ಅಲ್ಲಿ ಒಂದು 20 ಅಡಿ ಹೊಡೆದ್ಕೊಂಡು ಹೋಗಿದೆ, ಕಚ್ಕೊಂಡು ಹೋಗಿದೆ ಇರುವ 20 ಅಡಿ. ಅಲ್ಲಿ ಹೋಗಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಾಸ್ ಇದೆ ಅಂತ. ಇಂಥ ಡ್ರೈನೇಜ್ ಇಂದ ಮಣ್ಣಲ್ಲಿ ಕೆಲಸ ಮಾಡ್ತಾ ಕಟ್ಟಬೇಕು, ಕಟ್ಟಿರೋದೆ ಸ್ವಲ್ಪ ಅವಾರ್ಡ್ ಆಗೋದು. ಅದು ಸ್ಟ್ರೈಟ್ ಏನೋ ಮಾಡಬೇಕು, ಅದು ಲ್ಯಾಂಡಲ್ಲಿ ಜಿಗ್ಜಾಕ್ ಹೋಗಿದೆ, ಜಿಗ್ಜಾಕ್ ಹೋಗಿದ್ರೆ ನೀರು ಕಷ್ಟ ಆಗುತ್ತೆ. ಸ್ಟ್ರೈಟ್ ಆಗಿ ಮಾಡಿದ್ರೆ ಹೋಗ್ಬಿದ್ದು ಲ್ಯಾಂಡ್ ಅವ್ರ ಹತ್ರ ಕೂತು ಮಾತಾಡಿ ಸ್ಟ್ರೈಟ್ ಆಗಿ ಬಿಟ್ಬಿಟ್ರೆ ಹೋಗಿ ಸೇರುತ್ತೆ. ಅದು ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಗೌರ್ಮೆಂಟಲ್ಲಿ ಯಾರನ್ನ ಕಮಿಷನರ್ಸ್ ಯಾರನ್ನ ಕೂತ್ಕೊಂಡು ಹತ್ರ ಲ್ಯಾಂಡ್ ಅವ್ರ ಹತ್ರ ಮಾತಾಡಿಬಿಟ್ರೆ ಏನೋ ಮಾಡಿಕೊಟ್ರೆ ಆಗತ್ತೆ. ಇದು ಡೈಲಿ ಇದೆ ಅಂದರೆ ಕಷ್ಟ ಆಗ್ತಾ ಇದೆ. ಮಳೆ ಬರೋವಾಗಲ್ಲ ನಮಗೆ ನಿದ್ದೆ ಇಲ್ಲ. ನಾವು ರಾತ್ರಿ 1 ಗಂಟೆ ಮನೆ ನೋಡಿ 1.5 ಗಂಟೆ ರಾತ್ರಿಗೆ ಬಂದೆ, ಕೌನ್ಸಿಲರ್ ಬೆಲೆಗೆ 6 ಗಂಟೆಗೆಲ್ಲ ಎದ್ದು ಬಂದರು ಏನೋ ಆಗಿಬಿಟ್ಟಿದೆ ಅಂತ. ಇಂಥ ಕಷ್ಟ ಇದೆ, ಯಾರು ಫೋನ್ ಮಾಡಿದಾಗೂ ಬರಲ್ಲ, ಕೇರಲ್ಲ. ಅದಕ್ಕೆ ಏನೋ ಒಂದು ಫಸ್ಟ್ ಸೊಲ್ಯೂಷನ್ ಕೊಡಬೇಕು ಅಂದರೆ ಫಸ್ಟ್ ಮಣ್ಣು ಎತ್ತಬೇಕು. 2-3 ಕಿಲೋಮೀಟ್ರ್ ಮಣ್ಣು JCB ಓಡಿಸಿ ಮಣ್ಣು ಎತ್ತಿ ಬಿಸಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಪ್ಪ ನಮ್ಮ ಖಾನ್ ಸರ್ ಸೊನ್ನ ಮರಿ, ಇದು ಡ್ರೈನೇಜ್ ಒಂದು 2 ಡ್ರೈನೇಜ್ ಪನ್ನು ಇಲ್ಲ, ಇದೇ ಒಂದು ಉನ್ನ ಅಗಲಂ ಪನ್ನು ಪಣ್ಣಲ್ಲ ರೊಂಬ ಕಷ್ಟ ಸೊನ್ನ ಮರಿ. ಅಂದ ಲಾಸ್ಟ್ಲ ವಂದು ಅದು ಕ್ಲಿಯರ್ ಪಣಿಕೊಂಡು ಒಂದು 3 ಕಿಲೋಮೀಟ್ರ್ ಮಣ್ಣು ಎಡ್ತಿ ಅದು ಎಕ್ಸ್ಟ್ರಾ ಕವರ್ ಪನ್ನು ಪನ್ನು ಹಲೋ ಅದು ಪನ್ನು ಬರಲೋಕ್ ಅವಾಯ್ಡ್ ಆಗೋಂಟ್ರದು ಒಂದು ಇದು ಇರುತ್ತೆ. பாக்கணும் என்ன பண்றாங்க முனிசிபாலிட்டியில, நம்ம சொல்றது சொல்றோம், கேட்கறது கேட்கறோம், யார் மேல குறை சொல்றதுன்னு தெரியல இருக்கு. இங்க அன்னைக்கு பாருங்க வந்து தண்ணி வந்து எல்லாம் நின்று இருக்காங்க, பசங்க எல்லாம் வாரி வாரி ஊத்தினு வீடியோஸ் அனுப்பிச்சு போட்டோ அனுப்பிச்சு. லாஸ்ட்டு ஒரு சக்கிங் மிஷின் கேட்டு சக்கிங் மிஷின் வரல. அப்ப என்ன முனிசிபாலிட்டி, என்ன என்ன நாங்க கவுன்சிலரி, என்ன பிரசிடென்ட், ஒன்றும் புரியல. இல்ல ஆத்திர அவசரத்துக்கு தான் முனிசிபாலிட்டியில அந்த வண்டிங் இருக்குது, அந்த வண்டிங்களே கொடுத்தனுப்பலன்னா என்ன சொல்லுங்க? இப்போ என்ன சார் நீங்கள் கேட்குறது முனிசிபாலிட்டியில் உங்களுக்கு செய்யறது இல்லைன்னு சொல்கிறீங்களா? என்ன சொல்லுவாங்க பிரசிடென்ட்டே அன்னைக்கு அவரே கான்ஃபரன்ஸ் கால் போட்டு இம்மிடியேட்டாக போய் பாருங்க, பார்த்துட்டு அது செக்கிங் மிஷின் அனுப்பி பிரசிடென்ட் சொல்கிறாரு வரலையே வண்டி. அப்போ பிரசிடென்ட் சொல்கிற வார்த்தைக்கு கூட அங்கே வேல்யூ இல்லை. இப்போ வண்டியில் அனுப்புனாச்சுன்னா இல்லை சார், ஃபர்ஸ்ட் பிஃபோர் மழை வராது முன்னால் அதை கிளியர் பண்ணிக்கணும். இப்போ மழை வந்துட்டு அப்புறம் இங்கே வண்டியே போகிறது இல்லை, சேரில் எந்த வண்டி போகுது, போகிறது கஷ்டமாக. அதுக்கு முன்னால் நாங்கள் சொல்கிறோம் கிளியர் பண்ணிக்கணும், கிளியர் பண்ணுறதில்ல. இப்போ ஒரு 15 நாளாக கேட்டுருந்தோம் JCB கொடுக்கல, மழை வராது முன்னால் கிளியர் பண்ணிக்கணும் தானே, அது பண்ணுறதுக்கு ஆகல. அதனால தான் சொல்லிருக்கோம் அந்த மண்ணு நான் வாரி போடுங்க, எங்கே நாங்கள் இதெல்லாம் ஆகுதுன்னு சொல்லிட்டு. நெக்ஸ்ட் மழை வர்றதுக்கு முன்னாடி வேலை பண்ணுவோம். இல்லைன்னா சார் சொன்ன மாதிரி இது கண்டிப்பாக ஒரு ஏரி ஆகிடும், அவர் சான்சஸ் இருக்கு 99% அவர் சான்சஸ் முன்கூட்டியே செய்யணும். நம்ம எல்லாம் பார்க்கலாம் பார்க்கலாம் பார்க்கலான்னு தான் ஆகிறது இல்லை, வந்து பார்க்குறோம் போகிறோம் பார்க்குறோம் போகிறோம். ஜனங்கள் என்ன சொல்லுவாங்க சொல்லுங்கள், ஒரு ஒரு முறையாக வராங்கப்பா பார்க்குறாங்க போகிறாங்க இவ்வளோ தான். நெக்ஸ்ட்டு எப்படி எந்த மூஞ்சி வச்சுன்னு போய் அவங்ககிட்ட ஓட்டு கேட்க முடியும் நம்ம? இதுதான் நம்ம ஜனங்களுக்கு ஒரு நல்லது பண்ணாதானே. டொராடோ சூப்பர் மார்க்கெட், we have best offers for the first time in KGF. Daily offers like 365 days in a year offers, and we also have best discount for monthly provision customer, additional wholesale price with free home delivery. For further details please check out El Dorado Supermarket near Dr. B.R. Ambedkar Road opposite to Indian Post Office, Robertsonpet, KGF. Do visit El Dorado Supermarket. For more detail contact 97418831 07.